ಇವತ್ತು ಜುಲೈ ಒಂದು ನಮ್ಮ ಶಾಲೆಯ ಪ್ರಾರಂಭೋತ್ಸವ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಎಲ್ಲರಿಗೂ ಕೂಡ ಸೇರಿದ್ದೀವಿ ಮಕ್ಕಳಿಗೆ ಮಕ್ಕಳಲ್ಲ ಪಾಲಕರಷ್ಟೇ ಬಂದು ಶಾಲೆಯ ಪ್ರಾರಂಭೋತ್ಸವವನ್ನು ಮಾಡಬೇಕು ಅಂತ ರೂಲ್ಸ್ ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದಿದ್ದೀವಿ ಸ್ತುತಿನ ಈ ವರ್ಷ ಸ್ಕೂಲಿಗೆ ಸೇರಿಸಿರೋದ್ರಿಂದ ನಾವು ಕೂಡ ಬಂದಿದ್ದೀವಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ಕಡ ಬ್ಲಾಕ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡ್ತಾ ಇರ್ಬೋದು ಶಾಲೆಯ ಬಾಗಿಲಿಗೆ ಮಾವಿನ ತೋರಣವನ್ನು ಕಟ್ಟಿ ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಶಾಲೆಯ ಪ್ರಾರಂಭದ ದಿನವನ್ನು ಈ ಸತಿ ಸ್ವಲ್ಪ ಲೇಟ್ ಆಯಿತು ಕೊರೋನಾ ಎಲ್ಲ ಟೈಮ್ ಇರೋದ್ರಿಂದ ಲೇಟಾಗಿ ಆಚರಿಸ್ತಾ ಇದ್ದಾರೆ ಇಲ್ಲಿ ರಂಗೋಲಿ ಕೂಡ ಹಾಕಿದ್ದಾರೆ ನಮ್ಮ ಮನೆಯಲ್ಲಿ ಯಾವ ರೀತಿ ಒಂದು ಹಬ್ಬವನ್ನು ಆಚರಿಸ್ತೇವೋ ಅದೇ ರೀತಿ ಶಾಲೆಯ ಪ್ರಾರಂಭ ಉತ್ಸವವನ್ನು ಕೂಡ ಆಚರಿಸಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾರೆ ಕೊರೋನಾ ಟೈಮ್ ಆಗಿರೋದ್ರಿಂದ ಬಂದ ಎಲ್ಲರಿಗೂ ಕೂಡ ಸ್ಯಾನಿಟೈಸರ್ ಕೂಡ ಹಾಕ್ತಾ ಇದ್ದಾರೆ ಹಾಗೆ ಕಡ್ಡಾಯವಾಗಿ ಮಾಸ್ಕ್ ಕೂಡ ಧರಿಸ್ಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ಎಲ್ಲರೂ ಕೂಡ ಮಾಸ್ಕನ್ನು ಧರಿಸ್ಕೊಂಡು ಬಂದಿದ್ರು ಇದೆಲ್ಲ ಆದಮೇಲೆ ಸಿಹಿಯನ್ನು ಕೂಡ ಕೊಟ್ಟು ಈ ವರ್ಷವನ್ನು ಪ್ರಾರಂಭಿಸಿದ್ದೀವಿ ಎಲ್ಲ ಸರಿಗಿದ್ದಿದ್ರೆ ಮಕ್ಕಳು ಇಷ್ಟೊತ್ತಿಗೆ ಶಾಲೆಗೆ ಹೋಗ್ತಾಯಿದ್ರು ಹಾಗೆ ನನ್ನ ಮಗಳ ಇದು ಮೊದಲ ವರ್ಷ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಅವಳು ಅದನ್ನು ಕೂಡ ನಾವು ಇಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಹಾಗೆಯೇ ನಮ್ಮ ನಲಿಕಲಿ ರೂಮಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ಒಂದು ಸಣ್ಣ ಕ್ಲಿಪ್ ಶೂಟ್ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಶಾರದೆಯ ಮೂರ್ತಿ ಇದೆ ಇದು ಕಂಪ್ಲೀಟಾಗಿ ಮರದಿಂದ ಮಾಡಿರೋದು ತುಂಬ ಚೆನ್ನಾಗಿದೆ ಇಲ್ಲಿ ಇದು ನಲಿಕಲಿ ರೂಮ್ ಮೇಲ್ಗಡೆ ಎಲ್ಲ ಅದು ಅವರಿಗೆ ಏನೆಲ್ಲ ಕಲಿಸ್ತಾರೋ ಅವೆಲ್ಲ ಬೋರ್ಡ್ ಕೂಡ ಇದೆ ನೀವು ಯಾರಾದರೂ ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತಿದ್ರೆ ಅಥವಾ ನಿಮ್ಮ ಮಕ್ಕಳು ಕಲ್ ಕಲಿತಾ ಇದ್ದರೆ ನಿಮಗೂ ಕೂಡ ಗೊತ್ತಿರುತ್ತೆ ಆದರೆ ಪ್ರೈವೇಟಲ್ಲಿ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಿರಲ್ವಲ್ಲ ಅದೇ ರೀತಿ ಇಲ್ಲಿ ಗೌರ್ಮೆಂಟಲ್ಲಿ ಹೇಗಿರುತ್ತೆ ಅಂತ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಹಾಗೆ ಸ್ಯಾನಿಟೈಸರ್ ಬಾಟಲ್ ಕೂಡ ಇಟ್ಟಿದ್ರು ಇವಾಗಂತೂ ಇದು ಖಂಡಿತವಾಗೂ ಕಡ್ಡಾಯವಾಗಿ ಬೇಕೇ ಬೇಕಲ್ವ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು ಸ್ತುತಿ ಹೆಸರು ಕೂಡ ಹಾಕಿದ್ದಾರೆ ಸ್ತುತಿ ಸ್ಕೂಲ್ ಅಡ್ಮಿಷನ್ ಕೂಡ ಆಗಿದೆ ಹಾಗಾಗಿ ಅವಳ ಪ್ಲೇಸ್ ಇದು ನಲಿಕಲಿ ರೂಮಲ್ಲಿ ಅದಕ್ಕೋಸ್ಕರ ಅವಳ ಹೆಸರನ್ನು ಕೂಡ ಹಾಕಿದ್ದಾರೆ ಅವಳು ನೋಡೋದಕ್ಕೆ ಹೋಗೋಕ್ಕಾಗಲ್ಲ ತುಂಬ ಬೇಜಾರಾಗ್ತಾ ಇದೆ ಇಲ್ಲಾಂತಂದ್ರೆ ಅವಳಿಗಂತೂ ತುಂಬ ಇಷ್ಟ ಇಲ್ಲಿ ಅವಳು ಎರಡು ವರ್ಷಕ್ಕೆ ಮುಂಚೆನೇ ಈ ಕ್ಲಾಸ್ಗೆ ಬರ್ತಾ ಇದ್ಲು ನಮ್ಮ ಮನೆಯಿಂದ ತುಂಬ ಹತ್ತಿರ ಇರೋದ್ರಿಂದ ಅವಳು ಆವಾಗ್ಲಿಂದನೇ ಈ ಶಾಲೆಗೆ ಬಂದು ಹೋಗ್ತಾ ಇದ್ದಾಳೆ ಇವಾಗ ಅವಳು ಒರಿಜಿನಲಿ ಹೋಗೋ ಟೈಮಲ್ಲಿ ಈ ರೀತಿ ಆಯಿತು ಅದಕ್ಕೋಸ್ಕರ ಅವಳಿಗೆ ವಿಡಿಯೋ ಮಾಡಿ ಕೂಡ ತೋರಿಸಿದ್ದೀನಿ ನಿನ್ನ ಪ್ಲೇಸ್ ಇದು ನಿನ್ನ ಹೆಸರು ಕೂಡ ಶಾಲೆಯಲ್ಲಿ ಹಾಕಿದ್ದಾರೆ ಅನ್ನೋದನ್ನು ಇವೆಲ್ಲವೂ ಕೂಡ ಅವರ ಬುಕ್ಸ್ಗಳು ಸ್ಟೋರೀಸು ಸ್ಟೋರಿ ಬುಕ್ಸು ಹಾಗೆ ಅಭ್ಯಾಸದ ಪುಸ್ತಕಗಳು ಎಲ್ಲವೂ ಕೂಡ ಇಲ್ಲೇ ಇದೆ ಅಭ್ಯಾಸದ ಪುಸ್ತಕ ಎಲ್ಲವೂ ಕೂಡ ಇಲ್ಲೇ ಇದೆ ಹಾಗೆ ಮಕ್ಕಳೇ ಮಾಡಿರುವಂಥ ಕೆಲವೊಂದು ಆ್ಯಕ್ಟಿವಿಟೀಸ್ ಕೂಡ ಎಲ್ಲ ನೇತು ಹಾಕಿದ್ದಾರೆ ಅದನ್ನು ಕೂಡ ನಾನು ತೋರಿಸ್ತೀನಿ ಓಕೆ ನಿಮ್ಮ ನಿಮ್ಮ ಮಕ್ಕಳು ಯಾವ ಶಾಲೆಯಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗೌರ್ಮೆಂಟ್ ಹೋಗ್ತಾ ಇದ್ದಾರಾ ಪ್ರೈವೇಟ್ ಹೋಗ್ತಾ ಇದ್ದಾರಾ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನೋಡ್ತಾ ಇರಬಹುದು ಮೇಲ್ಗಡೆ ಎಲ್ಲ ಯಾವ ರೀತಿಯಾಗಿ ಮಕ್ಕಳು ಮಾಡಿ ಮಾಡಿರೋದನ್ನ ನೇತಾಕಿದ್ದಾರೆ ಅಂತ ಓಕೆ ಒಂದು ಚಿಕ್ಕ ವಿಡಿಯೋ ಆಗಿತ್ತು ಇದು ನಮ್ಮ ಶಾಲೆಯ ಪ್ರಾರಂಭೋತ್ಸವವನ್ನು ಯಾರು ಯಾವ ರೀತಿ ನಾವು ಮಾಡಿದ್ವಿ ಅನ್ನೋದು ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಕೆಳಗಡೆ ಕಾಣೋ ರೆಡ್ ಕಲರ್ ಬಟನನ್ನು ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ತಲುಪುತ್ತೆ ಸಬ್ಸ್ಕ್ರೈಬ್ ಆಗೋದಕ್ಕೆ ನಿಮಗೆ ಯಾವುದೇ ಚಾರ್ಜಸ್ ಅಪ್ಲೈ ಆಗೋದಿಲ್ಲ ನೀವು ಫೇಸ್ಬುಕ್ಕಲ್ಲಿ ಯಾವ ರೀತಿ ಲೈಕ್ ಮಾಡ್ತಿರೋ ಕಮೆಂಟ್ ಮಾಡ್ತಿರೋ ಅದೇ ರೀತಿ ಇಲ್ಲಿ ಕೂಡ ಮಾಡ್ಬೋದು ಎಲ್ಲವೂ ಕೂಡ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಮತ್ತು ಪ್ರ ಪದೇ ಪದೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಒಂದ್ಸಲ ಕ್ಲಿಕ್ ಮಾಡಿದ್ರೆ ಸಾಕು ಹಾಗೆ ಮತ್ತು ನಾನು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್